ನಮಸ್ಕಾರ ಸ್ನೇಹಿತರೆ, 2003 ಲಾಂಚ್ ಆದ ಹೀರೋ ಹೋಂಡಾ ಕರಿಷ್ಮಾ ಒಂದು ಲೆಜೆಂಡ್ ಬೈಕ್ ಅಂತಾನೆ ಹೇಳ್ಬೋದು. ಯಾಕಂದರೆ ಆಗಿನ ಕಾಲಕ್ಕೆ ಆ ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದಂಥ ಬೈಕ್ ಅದು. ಇವಾಗ ಮತ್ತೆ ಹೀರೋ ಒಂದು ಹೊಸ ರೂಪದಲ್ಲಿ ನಮ್ಮ ಮುಂದೆ ಬಂದಿದೆ, ಅದೇ ಹೀರೋ ಕರಿಷ್ಮಾ XMR 210 CC. ಸ್ಪೆಸಿಫಿಕೇಷನ್ಸ್ ಎಲ್ಲ ನೋಡಿದ್ರೆ ಆನ್ ಪೇಪರ್ ಲುಕ್ಸ್ ಪ್ರಾಮಿಸಿಂಗ್ ಅಂತಲೇ ಹೇಳ್ಬೋದು. ತುಂಬ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಬೈಕ್ನ ಮೇನ್ ಹೈಲೈಟೇ ಬಂದು ಪ್ರೈಸಿಂಗ್ ಅಂತ ಹೇಳ್ಬೋದು. ಹೀರೋರು ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡಿ ಈ ಬೈಕ್ನ ಪ್ರೈಸ್ ಡಿಸೈಡ್ ಮಾಡಿದ್ದಾರೆ. ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 180,000, ಮತ್ತು ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 230,000. ನಿಮಗೆ ಈ ಬೈಕ್ ಒಂದು ಸ್ಟ್ಯಾಂಡರ್ಡ್ ವರ್ಷನಲ್ಲಿ ಅವೈಲೇಬಲ್ ಆಗಿದೆ. ಇದು 3 ಕಲರ್ಸಲ್ಲಿ ಅವೈಲೇಬಲ್ ಆಗಿದೆ, ರೆಡ್, ಎಲ್ಲೋ ಮತ್ತು ಬ್ಲ್ಯಾಕು. ಆಲ್ 3 ಆರ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. 3ರಲ್ಲೂ ಇದು ತುಂಬ ಚೆನ್ನಾಗಿ ಕಾಣಿಸ್ತು. ಇನ್ನು ಹೆಡ್ಲೈಟ್ ಬಗ್ಗೆ ಮಾತಾಡೋದಾದರೆ, ನಿಮಗೆ ಹೆಚ್ ಶೇಪ್ DRLs ಕೊಟ್ಟಿದ್ದಾರೆ, ಮಧ್ಯೆ ನಿಮಗೆ LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಆಯಿತಾ? ಓಕೆ, ಮೇಲೆ ನಿಮಗೆ ಬ್ಲ್ಯಾಕ್ ಕಲರ್ ಅಡ್ಜಸ್ಟಬಲ್ ವೈಸರ್ ಕೂಡ ಕೊಟ್ಟಿದ್ದಾರೆ. ಅಲ್ಲೊಂದು ಬಟನ್ ಇದೆ, ಆಮೇಲೆ ತೋರಿಸ್ತೀನಿ ನಿಮಗೆ. ಆಮೇಲೆ ನಿಮಗೆ ಹೀರೋ ಲೋಗೋನು ನೋಡ್ಬೋದು ಇಲ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲಿ. ಆಮೇಲೆ ಫ್ರಂಟಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಫೋಕ್ಸ್ ಕೊಟ್ಟಿದ್ದಾರೆ, ಅದ್ರ ಜೊತೆ ನಿಮಗೆ 300mm ಫ್ರಂಟ್ ಡಿಸ್ಕ್ ವಿತ್ ಡ್ಯುಯಲ್ ಚಾನೆಲ್ ABS ಕೂಡ ಕೊಟ್ಟಿದ್ದಾರೆ, ಆಯಿತಾ? ಇನ್ನು ಟೈರ್ ಬಗ್ಗೆ ಮಾತಾಡೋದಾದರೆ, ನಿಮಗೆ ಇಲ್ಲಿ 100x80 17-inch ಟ್ಯೂಬ್ಲೆಸ್ ಟೈರ್ಸ್ ಕೊಟ್ಟಿದ್ದಾರೆ. ರೇರಲ್ಲಿ 140x70 17-inch ಟ್ಯೂಬ್ಲೆಸ್ ಟೈರ್ಸ್ ಬರುತ್ತೆ ರೇರಲ್ಲಿ. ಓವರಾಲ್ ಡಿಸೈನ್ ಆಫ್ ದಿಸ್ ಬೈಕ್ ರೀ A1 ಅಂತಲೇ ಹೇಳ್ಬೋದು, ಯಾಕಂದರೆ ಅವರು ಸ್ಟಿಕ್ಕರಿಂಗ್ ಜಾಸ್ತಿ ಹಾಕಿಲ್ಲ, ಎಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕಿದ್ದಾರೆ, ಅದನ್ನ ಜಾತ್ರೆ ಥರ ಮಾಡಿಲ್ಲ. ಆಮೇಲೆ ನಿಮಗೆ ಬಿಲ್ಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಆಯಿತಾ? ನಿಮಗೆ ನಾನು ಮೊದಲೇ ಹೇಳ್ದಂಗೆ ಫ್ರಂಟ್ ಸೈಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಎಲ್ಲ ಕಂಪ್ಲೀಟ್ LED. ಓಕೆ, ಸೊ ಮಿರರ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಓಕೆ, ಆಮೇಲೆ ಓವರಾಲ್ ಕರ್ವ್ ವೆಯ್ಟ್ ಬಂದ್ಬಿಟ್ಟು ಈ ಗಾಡಿದು 163.5 kg, ಆಯಿತಾ? ಸೊ ಬನ್ನಿ, ನಾನು ಈ ಗಾಡಿ ಕೀ ತೋರಿಸ್ತೀನಿ. ಕೀ ನೋಡಿದಾಗ ನಿಮಗೆ ಫ್ರಂಟಲ್ಲಿ ಹೀರೋ ಡಿಸೈನ್ ಬರುತ್ತೆ, ಆಮೇಲೆ ಹಿಂದೆ ಹೀರೋ ಲೋಗೋ ಕಾಣಿಸುತ್ತೆ, ಆಯಿತಾ? ಸೊ ಕೀ ಹಾಕಿದಾಗ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ರೀತಿ ಕಾಣಿಸುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿದಾಗ ನನಗೇನು ಪರ್ಸ್ನಲಿ ಇಷ್ಟ ಆಗಲಿಲ್ಲ, ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಬೋದೇನೋ ಅಂತ ನನ್ನ ಫೀಲಿಂಗ್, ಆಯಿತಾ? ಇಲ್ಲಿ ಲೆಫ್ಟ್ ಸೈಡ್ ನಿಮಗೆ ಕ್ಲಚ್ ಚೆನ್ನಾಗಿದೆ, ಸ್ಲೀಪರ್ಸ್ ಕ್ಲಚ್ ಕೊಟ್ಟಿದ್ದಾರೆ, ಆಮೇಲೆ ಪಾಸ್ ಲೈಟ್ ಇದೆ. ಅದಾದಮೇಲೆ ನಿಮಗೆ ಮೋಡ್ಸ್ ಸ್ವಿಚ್ ಇದೆ. ಓಕೆ, ನೀವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನೋಡ್ಕೋಬೋದು ನಿಮ್ಮ ಮೈಲೇಜು, ಆ್ಯಾವ್ರೇಜ್, ಡಿಫ್ರೆಂಟ್ ಡೀಟೇಲ್ಸ್ ಇಲ್ಲಿ ತೋರಿಸ್ತಿದೆ ಕ್ಲಸ್ಟರಲ್ಲಿ. ಅದು ಕೆಳಗಡೆ ನಿಮಗೆ ಲೆಫ್ಟ್ ಆ್ಯಂಡ್ ರೈಟ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, ಅದು ಕೆಳಗಡೆ ಹಾರ್ನ್ ಸ್ವಿಚ್. ಓಕೆ, ಆಮೇಲೆ ನಿಮಗೆ ಚಾರ್ಜಿಂಗ್ ಪೋರ್ಟು ಕೊಟ್ಟಿದ್ದಾರೆ, ನನಗೆ ಪರ್ಸ್ನಲಿ ಇನ್ನಿಷ್ಟ ಆಗಲಿಲ್ಲ. ರೈಟ್ ಸೈಡ್ ನಿಮಗೆ ಬ್ರೇಕ್ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಹಜಾರ್ಡ್ ಲೈಟ್ ಇದೆ, ಹಜಾರ್ಡ್ ಲೈಟ್. ಆಮೇಲೆ ಇಂಜಿನ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿದ್ದಾರೆ. ಮತ್ತು XMR ಅಲ್ಲಿ 11 liter ಟ್ಯಾಂಕ್ ಇದೆ, ಆಯಿತಾ? ಓವರಾಲ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಓಕೆ, ಸೊ 11 liter ಕಮ್ಮಿ ಆಯಿತು ಅನ್ಕೋತೀನಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡ್ಬೋದಾಯ್ತೇನೋ, ಬಟ್ ಓವರಾಲ್ ಓಕೆ, ಲುಕ್ಸ್ ಅಗ್ರೆಸಿವ್ ಆಗಿದೆ, ಟ್ಯಾಂಕ್ ಕ್ವಾಲಿಟಿ ಚೆನ್ನಾಗಿದೆ. ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಬೈಕ್ ಬಂದ್ಬಿಟ್ಟು ಸೀಟ್ ರೀ. ಸೊ ಸ್ಪ್ಲಿಟ್ ಸೀಟ್ ಇದೆ. ಓಕೆ, ಸೊ ಪಿಲಿಯನ್ ರೈಡರ್ ಅಂತೂ ಫಸ್ಟ್ ಫ್ಲೋರಲ್ಲಿ ಇದ್ದಾನೆ, ಆಯಿತಾ? ಸೊ ದ ಆ್ಯಕ್ಚುಯಲ್ ರೈಡರ್ಗೆ ಸೀಟ್ ಕಂಫರ್ಟ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಬ್ಯಾಕ್ ಹ್ಯಾಂಡಲ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಆಮೇಲೆ ನಿಮಗೆ 210 CC ಲೋಗೋನು ನೋಡ್ಬೋದು ಇಲ್ಲಿ, ಆಯಿತಾ? ಸೊ ಬ್ಯಾಕ್ LED ಇಂಡಿಕೇಟರ್ಸ್ ಕೂಡ ಇದೆ. ಸೊ
ಇನ್ನು ಇಂಜಿನ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಫಸ್ಟ್ ಟೈಮ್ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಡಿ ಒ ಹೆಚ್ಚಿ ಕಾನ್ಸೆಪ್ಟ್ ತಂದಿದ್ದಾರೆ ಆಯಿತಾ. ಸೊ ವಿಚ್ ರೊಡ್ಯೂಸಸ್ ಮ್ಯಾಕ್ಸಿಮಮ್ ಟಾರ್ಕ್ ಆಫ್ 20.4 ನ್ಯೂಟನ್ ಮೀಟರ್, ಆಮೇಲೆ ಪವರ್ ಆಫ್ 25.15 ಬಿ ಎಚ್ ಪಿ, ಆಮೇಲೆ ಇಲ್ಲಿ ಬೆಸ್ಟ್ ಟ್ರೆಲಿಸ್ ಫ್ರೇಮ್ ಕೂಡ ಯೂಸ್ ಮಾಡಲಾಗಿದೆ. ಸೊ ಹೀರೋ ಅವರು ಅವ್ರ ಬೆಸ್ಟ್ನ ಈ ಬೈಕಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓವರಾಲ್ ಫುಟ್ ಪೆಕ್ಸ್ ಕ್ವಾಲಿಟಿ ಮತ್ತು ಎಕ್ಸಾಸ್ಟ್ ಕೂಡ ತುಂಬ ಫ್ಯಾನ್ಸಿ ಆಗಿದೆ ಅಂತಲೇ ಹೇಳ್ಬೋದು. ಹೀರೋ ಅವರು ಒಂದು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿದೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಬ್ಯಾಕ್ ಸೈಡ್ ನಿಮಗೆ ಮೋನೋಸ್ಟಾಕ್ 6-step ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೂಡ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಈ ವೈಸರ್ ಅಡ್ಜಸ್ಟ್ ಮಾಡೋಕ್ಕೆ ನಿಮಗೊಂದು ಸ್ವಿಚ್ ಕೊಟ್ಟಿದ್ದಾರೆ. ಆ ಸ್ವಿಚ್ ಇಕ್ಕೊಂಡು ನೀವು 1 level 2 level ಅಡ್ಜಸ್ಟ್ ಮಾಡ್ಬೋದು ಆಯಿತಾ ನಿಮ್ಮ ವೈಸರ್ ಅಕಾರ್ಡಿಂಗ್ಲಿ. ಬನ್ನಿ ಇದರ ಎಕ್ಸಾಸ್ಟ್ ಸೌಂಡ್ ನೋಡೋಣ ಹೇಗಿದೆ ಅಂತ. ಹೀರೋ ಕರಿಸ್ಮಾ 2003 ಬಿಟ್ಟಾಗ ಅದು CC 223 CC ಇತ್ತು, ಆಮೇಲೆ 17 BHP ಇತ್ತು, ಆಮೇಲೆ 18.3 ನ್ಯೂಟನ್ ಟಾರ್ಕ್ ಮೀಟರ್ ಇತ್ತು ಆಯಿತಾ. ಸೊ 2024 ಬಿಟ್ಟಿರೋ ಈ ಕರಿಸ್ಮಾ 210 CC ಇದೆ, ಪವರ್ 25 BHP ಇದೆ, ಟಾರ್ಕು 20 Nm ಇದೆ, ಓಕೆ, ಆ್ಯಂಡ್ ಮೈಲೇಜು ಅಪ್ರಾಕ್ಸಿಮೇಟ್ಲಿ 35-40 ರೇಂಜಲ್ಲಿ ಕೊಡುತ್ತೆ ಅಂತಲೂ ಹೇಳ್ತಾರೆ. ಅಟ್ ಶೋರೂಮ್ ಮೀನ್ಸ್ ಹೀರೋ ಕ್ಲೇಮ್ಡ್ ಮೈಲೇಜ್ ಬಂದ್ಬಿಟ್ಟು 45, ನಿಮಗೆ 35-40 ಬರುತ್ತೆ ರೀ ಆನ್ ಆನ್ ಆ್ಯಾವ್ರೇಜ್ ಆಯಿತಾ. ಓವರಾಲ್ ಡಿಸೈನ್ ಈ ಬೈಕ್ದು ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ 3 colors ಆಪ್ಷನಲ್ಲಿದೆ. ಪ್ರೈಸ್ ರೇಂಜ್ಗೆ ಓಕೆ, 180 ಎಕ್ಸ್ಶೋರೂಮ್ ಆ್ಯಂಡ್ 230 ಆನ್ ರೋಡ್ ಬ್ಯಾಂಗ್ಳೂರ್ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಅಂದರೆ ಈ ಬೈಕ್ ಲುಕ್ಸ್, ಓಕೆ, ಅಗ್ರೆಸಿವ್ ಆಗಿದೆ, ಸ್ಪೋರ್ಟಿ ಲುಕ್ ಇದೆ. ನೀವು ಆನ್ ರೋಡಲ್ಲಿ ನೀವು ಓಡಿಸ್ಕೊಂಡು ಹೋಗ್ತಾ ಇದ್ರೆ ಜನ ತಿರುಗಿ ನೋಡ್ತಾರೆ ಈ ಬೈಕು, ಅದು ನನಗೆ ಫೀಲ್ ಆಯಿತು. ಓಕೆ, ಬೈಕ್ ರಿಫೈನ್ಮೆಂಟ್ ಬಗ್ಗೆ ಮಾತಾಡೋದಾದರೆ ಹೀರೋ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಂಜಿನ್ ತುಂಬ ರಿಫೈನ್ ಆಗೇ ಇದೆ. ಮತ್ತು ಈ ಬೈಕ್ ನಿಮಗೆ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಓಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಪವರ್ ಕಮ್ಮಿ ಅನಿಸ್ಬೋದು, ಯಾಕಂದರೆ ಇದೆಲ್ಲ ದ ಪವರ್ ಆ್ಯಕ್ಚುಯಲ್ ಪವರ್ ಬರೋದೇ ನಿಮಗೆ ಅಬೌವ್ 6000 RPM ಮೇಲೆ. ಸೊ ಹೈವೇ ರೂಟ್ಸ್ಗೆ ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು. ಆದರೆ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಓಡಿಸ್ಬೇಕಂದ್ರೆ ನಿಮಗೆ ಎಲ್ಲೋ ಒಂದು ಕಡೆ ಪವರ್ ಇದೆಯಾ ಅಂತ ನೀವೇ ಪ್ರಶ್ನೆ ಮಾಡ್ಕೊಳ್ಳೋ ಸಿನಾರಿಯೂಸು ಕೂಡ ಇದೆ. ನೀವು LCD ಡಿಸ್ಪ್ಲೇನ ನಿಮ್ಮ ಪ್ರಕಾರವಾಗಿ ಅಡ್ಜಸ್ಟ್ ಮಾಡ್ಕೋಬೋದು, ಇಲ್ಲ ಆಟೋ ಮೋಡಲಿಕ್ಕೆ ಅದನ್ನ ಡೇ ಲೈಟ್ ಆಟೋಮೆಟಿಕ್ಕಾಗಿ ಅದು ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಹೆಡ್ಲೈಟ್ಸು ಅಷ್ಟೇ, ಡೇ ಅಥವಾ ನೈಟ್ ಆಟೋ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ನೀವು ಆಟೋಮೆಟಿಕ್ಕಾಗಿ ಅದು ಆನ್ ಆ್ಯಂಡ್ ಆಫ್ ಆಗುತ್ತೆ. ಸೊ ವೈಬ್ರೇಷನ್ಸ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಲೈಟ್ ವೈಬ್ರೇಷನ್ಸ್ ಇದೆ, ಜಾಸ್ತಿ ಏನು ವೈಬ್ರೇಷನ್ಸ್ ಇಲ್ಲ. ಬಟ್ ಓವರಾಲ್ ನಿಮಗೆ ಅಟ್ ಹೈ ಸ್ಪೀಡ್ಸಲ್ಲಿ ಒಂದು ಸ್ವಲ್ಪ ವೈಬ್ರೇಷನ್ಸ್ ಇದೆ. ಓಕೆ, ಸೊ ಬೇಸಿಕಲಿ ನೀವು ಮಾರ್ಕೆಟಲ್ಲಿ ನೋಡೋದಾದರೆ ತುಂಬ ಕಾಂಪಿಟೇಷನ್ ಇದೆ. ಜಿಕ್ಸರ್ 250 ಇದೆ, RS 200 ಇದೆ, R15 ಇದೆ, RC 200 ಇದೆ. ಸೊ ತುಂಬ ಆಪ್ಷನ್ಸ್ ಇದೆ, ನೀವು ಟ್ರೈ ಮಾಡಿ ಎಲ್ಲ ಬೈಕ್ನ ಒಂದ್ಸತಿ ಟೆಸ್ಟ್ ಡ್ರೈವ್ ತೊಗೊಂಡು ಹೋಗಿ ನೀವು ಡಿಸೈಡ್ ಮಾಡಿ ನಿಮ್ಗೆ ಯಾವ್ದು ಬೆಸ್ಟು ಅಂತ. ಆದರೆ ಬಜೆಟ್ ವೈಸ್ ಮಾತಾಡಿದ್ರೆ ಹೀರೋ ಅವರು ಒಳ್ಳೆ ಪ್ರೈಸಿಗೆ ಲಾಂಚ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಬ್ರೇಕಿಂಗ್ ಈ ಬೈಕ್ದು ತುಂಬ ಚೆನ್ನಾಗಿದೆ, ನನಗೆ ಹೆಡ್ಲೈಟ್ಸ್ ಇಷ್ಟ ಆಯಿತು, ಬ್ರೇಕಿಂಗ್ ಇಷ್ಟ ಆಯಿತು, ಆಮೇಲೆ ಸೀಟ್ ಕಂಫರ್ಟ್ ತುಂಬ ಚೆನ್ನಾಗಿದೆ, ಮೈಲೇಜು ಓಕೆ ನಾಟ್ ಬ್ಯಾಡ್, ಆಮೇಲೆ ಸಸ್ಪೆನ್ಷನ್ ಬಂದ್ಬಿಟ್ಟು ನಾನು ಮೊದಲೇ ಹೇಳ್ದಂಗೆ ಸ್ಟಿಫ್ ಸಸ್ಪೆನ್ಷನ್ಸು ನಿಮಗೆ ಬ್ಯಾಂಗ್ಳೂರ್ ಪ್ಯಾತ್ ಹೋಲ್ಸ್ಗೆ ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು. ಓವರಾಲ್ ಬಜೆಟ್ ಕನ್ಸಿಡರ್ ಮಾಡಿದ್ರೆ ಇದು ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು. ಸೀಟ್ ಹೈಟ್ ಬಂದ್ಬಿಟ್ಟು 8-10 mm ಅಂತ ಹೀರೋ ಹೇಳ್ತಾರೆ. ನೀವು 5.5 ಮೇಲ್ ಹೈಟ್ ಇದ್ದರೆ ನೀವು ಆರಾಮಾಗಿ ಗಾಡಿ ಓಡಿಸ್ಬೋದು. ನನ್ನ ಹೈಟ್ ಆಲ್ಮೋಸ್ಟ್ 6 ಅಂತ ಕ್ಲೋಸ್ ಆಗಿದೆ. ಸೊ ನಾನು ಕಂಫರ್ಟಬಲಾಗಿ ಈ ಗಾಡಿ ಓಡಿಸ್ದೆ. ಆಮೇಲೆ ನೀವು ಎಕ್ಸಾಸ್ಟ್ ನಾಯ್ಸ್ ಕೇಳಿದ್ರು ನಿಮಗೆ ಅದು ಪಂಚಿ ಆಗೂ ಇದೆ, ರಿಫೈನ್ ಆಗೂ ಇದೆ. ಹೀರೋ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 160 mm, ನೀವು ಆರಾಮಾಗಿ ಡೇ ಟು ಡೇ ಲೈಫಲ್ಲಿ ಓಡಿಸ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಅಂಟಿನ ಅನ್ಲೆಸ್ ನಿಮಗೆ ದೊಡ್ಡ ಸ್ಪೀಡ್ ಬ್ರೇಕರ್ಸ್ ಸಿಕ್ಕಿದ್ರೆ ಒಂದು ಸ್ವಲ್ಪ ಟಚ್ ಆಗಬೇಕೇನೋ, ಇಲ್ಲಾಂದರೆ ಮೋಸ್ಟ್ಲಿ ಅದು ಟಚ್ ಆಗೋದೇನು ಸೀನ್ ಇಲ್ಲ. ಓವರಾಲ್ ಹೀರೋ ಅವರು ಒಂದು ಒಳ್ಳೆ ಪ್ಯಾಕೇಜ್ನ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಫಾರ್ ದ ಪ್ರೈಸ್ ಪಾಯಿಂಟ್ ನನಗೆ ಬೇಸಿಕಲಿ ಏನೇನು ಇಷ್ಟ ಆಗಲಿಲ್ಲ ಅಂತ ಕೇಳಿದ್ರೆ ಇದರಲ್ಲಿ USB ಚಾರ್ಜಿಂಗ್ 2.0 ಕೊಟ್ಟಿದ್ದಾರೆ, ಅದು ಇಷ್ಟ ಆಗಲಿಲ್ಲ ಪರ್ಸ್ನಲಿ, ಅದು ಯಾಕಾರ ಕೊಟ್ಟಿದ್ದಾರೆ ಅಂತ ನನ್ನ ಫೀಲಿಂಗು. ಆಮೇಲೆ ಒಂದು ಸ್ವಲ್ಪ ಸ್ಲೈಟ್ ವೈಬ್ರೇಷನ್ಸ್ ಇದೆ,
ಅದು ಬಿಟ್ಟರೆ ನಿಮಗೆ ಸೆಂಟ್ರ್ ಸ್ಟ್ಯಾಂಡ್ ಇಲ್ಲ ಆಯಿತಾ. ಸೊ ಪವರ್ 210 cc ಬದಲು ಅಟ್ಲೀಸ್ಟ್ ಒಂದು 250 ಇಲ್ಲ 300 cc ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ನನ್ನ ಫೀಲಿಂಗ್. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಯ್ತೇನೋ ಅಂತ ನನ್ನ ಫೀಲಿಂಗು. ಓವರಾಲ್ ಇದು ಒಳ್ಳೆ ಪ್ಯಾಕೇಜ್ ಫಾರ್ ದ ಪ್ರೈಸ್ ರೇಂಜ್. ಓಕೆ, ತುಂಬ ಜಾಸ್ತಿ ಸ್ಪೆಸಿಫಿಕೇಷನ್ಸ್ ಆಡ್ಆನ್ಸ್ ಇದೆ ಇದರಲ್ಲಿ. ಸೊ ನೀವು ಈ ಬೈಕ್ನ ಶೋರೂಮ್ಗೆ ಹೋಗಿ ಒಂದು ಸತಿ ಟೆಸ್ಟ್ ಡ್ರೈವ್ ತೊಗೊಂಡು ನೋಡಿ ನನಗೆ ನಿಮ್ಮ ಅನಿಸಿಕೆ ತಿಳಿಸಿ. ಓಕೆ, ಮತ್ತು ನಿಮ್ಮ ಫೇವ್ರೆಟ್ ಬೈಕ್ ಯಾವುದಂತನೂ ನನಗೆ ತಿಳಿಸಿ. ಮತ್ತು ನೆಕ್ಸ್ಟ್ ವೀಡಿಯೋಲ್ಸಿಗೇನೆ ಅಲ್ಗಂಟ. ಬಾಯ್ ಬಾಯ್.